ಈಗ ಏನು ದೇವೇಗೌಡರನ್ನ ಆಹ್ವಾನ ಮಾಡಿಲ್ಲ ಅನ್ನೋ ವಿಚಾರಕ್ಕೆ ಈಗ ಸಚಿವರು ಈಗ ನಿನ್ನೆ ಮೊನ್ನೆ ಗೆದ್ದಂತವರು ರವಿ ಶಿಕ್ಕಂಟೆಯವರು ನಾವು ದಶಕಗಳಿಂದಲೂ ಅವ್ರ ಜೊತೆಗಿದ್ದೀವಿ, ಅವ್ರ ಆರೋಗ್ಯ ದೃಷ್ಟಿಯಿಂದ ಕರೆದಿಲ್ಲ ಅಂತ ಹೇಳಿದ್ರು. ನಾನು ಜೆ ಡಿ ಎಸ್ಗೆ ಬಂದಿದ್ದು 18ರಲ್ಲಿ ಸತ್ಯ ಅವ್ರು ಹೇಳಿದ್ದು, ಬಟ್ ಆ ಪ್ರಶ್ನೆ ಇಲ್ಲಿ ಅಸಂಬದ್ಧ. ಯಾಕೆಂದರೆ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಮಂಡ್ಯ ಜಿಲ್ಲೆ ಎಮ್ ಎಲ್ ಎಗಳು ಹೋಗಿ ಕೇಳಿದಾಗ ಮಾಜಿ ಪ್ರಧಾನಿಗಳು ಆರೋಗ್ಯವಾಗಿದ್ದಾರೆ, ನಾನು ನೇರವಾಗಿ ನಾನು ಮಾತಾಡ್ಸ್ಕೊಂಡು ಬಂದಿದ್ದೀನಿ, ಭಾಳ ಹೆಲ್ತಿಯಾಗಿದ್ದಾರೆ, ಅವ್ರ ಕೈಲೇ ನಾವು ಇನಾಗ್ರೇಟ್ ಮಾಡಿಸ್ಬೋದು, ನೀವೆಲ್ಲ ಏನು ಆಸೆ ಪಡ್ತಾ ಇದ್ದೀರಿ ಅದರಂತೆ ಅವರೇ ಇನಾಗ್ರೇಟ್ ಮಾಡಲಿ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಹತ್ರ ಮಾತಾಡಿದ್ರು. ಮುಖ್ಯಮಂತ್ರಿಗಳು ಆರೋಗ್ಯವಾಗಿದ್ದಾರೆ ಮಾಡಲಿ ಅವರೇ ಇನಾಗ್ರೇಷನ್ ಅಂತ ಹೇಳಿದ ಮೇಲೆ ಮಿಕ್ಕದವ್ರ ಅಭಿಪ್ರಾಯಗಳು ವಿಭಿನ್ನವಾಗಿದೆ ಅನ್ನೋದಾದರೆ ಅದು ಬೇರೆ ಬೇರೆ ಅರ್ಥಕ್ಕೆ ಹೋಗುತ್ತೆ. ಹಾಗಾಗಿ ಈಗ ಇವತ್ತು ನಮ್ಮ ನಾಡ ದಸರಾ ವಿಜೃಂಭಣೆಯಿಂದ ಆಗಿದೆ. ಹೆಸರಾಂತ ಈ ಪ್ರಾಂತ್ಯದ ಈ ರಾಜ್ಯದ ಭಾಳ ಹೆಸರು ಮಾಡಿದಂಥ ಗುರುಗಳು ಅದನ್ನು ಇನಾಗ್ರೇಟ್ ಮಾಡಿದ್ದಾರೆ. ಭಾಳ ಸಂಭ್ರಮ ಸಂತೋಷದಿಂದ ಈ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಹಳೆಯದನ್ನು ಮತ್ತೆ ಮೆಲ್ಕಾಕೋದು ಬೇಡ. ದೇಶಿಕೇಂದ್ರ ಸ್ವಾಮೀಜಿಯವರು ಈ ನಾಡಿಗೆ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಆ ಒಂದು ಸ್ವಾಮೀಜಿಗಳ ಒಂದು ಹಸ್ತದಲ್ಲಿ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಪುಷ್ಪ ಅರ್ಚನೆ ಏನಾಯಿತು ಅದು ನಿಜವಾಗ್ಲೂ ಅರ್ಥಪೂರ್ಣವಾಗಿತ್ತು ಅಂತ ನಾವು ಭಾವಿಸೋಣ. ಮತ್ತು ಈ ಮೂಲಕ ಈ ರಾಜ್ಯದ ಹಿರಿಯರು ಮಾಜಿ ಪ್ರಧಾನಿಗಳು ಆದಂಥ ದೇವೇಗೌಡರಿಗೆ ಆರೋಗ್ಯ ಚಾಮುಂಡೇಶ್ವರಿ ತಾಯಿ ಇನ್ನೂ ಭಾಳಷ್ಟು ವರ್ಷ ನಮ್ಮ ಜೊತೇಲಿ ಬದುಕೋ ರೀತಿಯಲ್ಲಿ ಹರಿಸ್ಲಿ. ನಮ್ಮ ನಾಡಿನ ಮತ್ತೊಬ್ಬ ಹೆಮ್ಮೆಯ ನಾಯಕರು ಎಸ್ ಎಂ ಕೃಷ್ಣ ಅವರು, ಅವರು ಕೂಡ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದಾರೆ. ಅವರು ಕೂಡ ಚಾಮುಂಡೇಶ್ವರಿ ತಾಯಿ ಅವರಿಗೆ ಹರಿಸಿ ಅವರಿಬ್ಬರನ್ನ ಭಾಳಷ್ಟು ದಿನ ನಮ್ಮ ಜೊತೇಲಿ ಭಾಳಷ್ಟು ವರ್ಷಗಳ ಕಾಲ ಇನ್ನೂ ನಮ್ಮ ಜೊತೇಲಿ ಮಾರ್ಗದರ್ಶನ ಕೊಡೋಕ್ಕೆ ನಮ್ಮ ಜೊತೆಗೆ ಅವರು ಬೇಕು ಅಂತ ದೇವರಲ್ಲಿ ನಾನು ಕೂಡ ಪ್ರಾರ್ಥಿಸ್ಕೊಂಡಿದ್ದೀನಿ. ಅವರು ಹಿರಿಯವರಿದ್ದಾರೆ ಇಬ್ಬರೂ, ಅವ್ರು ಎಲ್ಲೇ ಇದ್ದರೂ ನಾಡಿನ ಒಳಿತಕ್ಕಾಗಿ ಯೋಚನೆ ಮಾಡ್ತಾರೆ ಅಂತ ಅದನ್ನು ಸರ್ಕಾರ ಹೇಳಬೇಕಾಗ್ತದೆ, ಜಿಲ್ಲಾಡಳಿತ ಅಲ್ಲ ಕೊಡೋದು. ಅದನ್ನು ಕುಂಭಮೇಳ ಅದೊಂದು ಆರ್ಟಿಫಿಷಿಯಲ್ ಅರೇಂಜ್ಮೆಂಟ್ಸ್, ಅಂದರೆ ಅದೊಂದು ಟೆಂಪ್ರವರಿ ಅರೇಂಜ್ಮೆಂಟು. ಅದನ್ನು ಸರ್ಕಾರ ನಮ್ಮ ಕೆ ಆರ್ ಪೇಟೆ ಸಚಿವರಾದಂಥ ನಾರಾಯಣಗೌಡರು ಅದನ್ನು ಪ್ರಾರಂಭಿಸಿದ್ದಾರೆ. ಅದಕ್ಕೆ ಅವರು ಸರ್ಕಾರದ ಒಳಗಡೆ ಇದ್ದಾರೆ ಅನ್ನೋ ಕಾರಣಕ್ಕೆ ಅದೇನೋ 5 ಕೋಟಿ ಬಿಡುಗಡೆ ಮಾಡಿದ್ದಾರೆ ಅಂತ ಈಗ ಎಲ್ಲ ಭಾಳ ಜನ ನನ್ನ ಹತ್ರ ಬಂದು ಅದೇ ಮಾತಾಡ್ತಿದ್ರು. ಇದು ಪಾರಂಪರಿಕವಾಗಿ ನಡೆದು ಬಂದಿರೋ ದಸರಾ. ಶ್ರೀರಂಗಪಟ್ಟಣ ದಸರಾ ಅಂದರೆ ಮೈಸೂರಲ್ಲಿ ದಸರಾ ಪ್ರಾರಂಭಕ್ಕಿಂತ ಮೊದಲು ನಮ್ಮಲ್ಲಿ ದಸರಾ ನಡೀತಿದ್ದಂಥದ್ದು. ಹಾಗಾಗಿ ಕುಂಭಮೇಳಕ್ಕೆ ಕುಂಭಮೇಳ ಕೂಡ ಎಲ್ಲ ಎಲ್ಲ ಒಂದು ಒಳ್ಳೆ ವಿಚಾರಕ್ಕೆ, ಲೋಕ ಕಲ್ಯಾಣಕ್ಕೆ ಮತ್ತು ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡೋದರಲ್ಲಿ ಎಲ್ಲ ತಪ್ಪೇನಿಲ್ಲ. ಎಲ್ಲ ಪೂಜೆಗಳು ಕೂಡ ದೇವ್ರಿಗೆ ಹೋಗ್ತದೆ, ಅದರಿಂದ ನಾಡು ಸಮೃದ್ಧಿಯಾಗಿರುತ್ತೆ. ಬಟ್ ಆದರೆ ತಾರತಮ್ಯ ಆಗಬಾರ್ದಾಗಿತ್ತು, ಅದು ಇಲ್ಲಿಯ ಜನರ ಭಾಳಷ್ಟು ಬೇಸರಕ್ಕೆ ಕಾರಣ ಆಗಿದೆ. ನಾನು ಬೆಳಗ್ಗೆಯಿಂದ ಅವ್ರಿಗೆ ಉತ್ತರಿಸಲಾಗದೆ ಇದು ಸರ್ಕಾರದ ನಿರ್ಧಾರ, ಇನ್ನೇನು ನಾನು ಇದ್ರ ವಿಚಾರ ಹೆಚ್ಚಾಗಿ ಮಾತಾಡೋಕ್ಕಾಗ್ತಿಲ್ಲ ಅಂತ ಸಾರ್ವಜನಿಕರಿಗೂ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು.